ನಮಸ್ಕಾರ ಎಲ್ಲರಿಗೂ ನಾನು ಶ್ರೀಚಕ್ರದ ಬಗ್ಗೆ ಹೇಳ್ತಾ ಇದ್ದೆ ಯಾವ ರೀತಿ ಪೂಜಿಸಬೇಕು ಮತ್ತು ಯಾವ ರೀತಿ ಒಂದೊಂದು ಇದಕ್ಕೂ ದೇವತೆಗಳು ಬರ್ತಾರೆ ಆವರಣಗಳಿಗೇನು ಅಂತ ಹೇಳಿ ಹೇಳ್ತಾ ಇದ್ದೆ ಯಾವ ರೀತಿ ನಾವು ಪೂಜೆಯನ್ನು ಮಾಡ್ತಾ ಹೋಗಬೇಕು ಮತ್ತು ವೃಷ್ಟಿ ಅರ್ಚನೆ ಹಾಗೂ ಸಮಷ್ಟಿ ಅರ್ಚನೆ ಅಂದ್ರೆ ಏನು ಅನ್ನುವಂಥದ್ದನ್ನು ನಾನು ಹೇಳ್ತಾ ಒನ್ನೆಯಿಂದ ನನ್ನದು ಭಾಗದಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ ಈಗ ನೆಕ್ಸ್ಟ್ ಬಂದು ಅದರದು ಮುಂದಿಂದು ಮೊದಲನೆಯ ಆವರಣ ಆ ಒಂದು ನೀವು ಯಂತ್ರವನ್ನು ನೋಡ್ತಾ ಗಮನಿಸ್ತಾ ಹೋಗ್ಬೋದು ಮೊದಲನೇ ಆವರಣಕ್ಕೆ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳಿ ಇಲ್ಲಿ ಹೆಸರು ಇದರೊಳಗೆ ಮೂರು ರೇಖೆಗಳು ಬರ್ತಾವೆ ನೀವು ಚಿತ್ರವನ್ನು ಗಮನಿಸಿದರೆ ನಿಮ್ಗೆ ಅರ್ಥ ಆಗ್ತದೆ ಮೊದಲನೇ ರೇಖೆಯಲ್ಲಿ ಸಿದ್ಧಿದೇವತೆಯರ್ ಇರ್ತಾರೆ ಅದರಲ್ಲಿ ಅಣಿಮ ಗರಿಮಾ ಅಂತ ಹೇಳಿ ಏನು ಹೆಸರುಗಳು ಬರ್ತದೆ ಹಾಗೆ ಸಿದ್ಧಿ ದೇವತೆಯರು ಇರ್ತಾರೆ ಮೊದಲೇಕ ಏನು ಮಾಡಬೇಕಂದ್ರೆ ಆ ಸಿದ್ಧಿದೇವತೆಯರನ್ನೇ ನಾವು ಪೂಜಿಸಬೇಕು ಪೂಜಿಸಿ ಎರಡನೇ ರೇಖೆಗೆ ಎರಡನೇ ರೇಖೆನ ಪ್ರವೇಶಿಸಬೇಕು ಅಂದರೆ ಅಲ್ಲಿ ಎರಡನೇ ರೇಖೆಯಲ್ಲಿ ಬ್ರಾಹ್ಮಿ ಅನ್ನುವಂಥದ್ದು ಮಾತೃಕಾ ದೇವತೆಯರು ಬರ್ತಾರೆ ಅಲ್ಲಿ ಮಾತೃಕಾ ದೇವತೆಯರನ್ನು ಪೂಜಿಸಬೇಕು ಎಲ್ಲಿ ಎರಡನೇ ರೇಖೆಯಲ್ಲಿ ನೆಕ್ಸ್ಟು ಮೂರನೇ ರೇಖೆಯಲ್ಲಿ ಸರ್ವ ಸಂಕ್ಷೋಭಿಣಿ ಹೇಳಿ ಹೆಸರು ಅಲ್ಲಿ ಮುದ್ರಾ ದೇವತೆಯರು ಬರ್ತಾರೆ ಮುದ್ರಾ ದೇವತೆಯರು ಅಂತಂದರೆ ನಮ್ಮ ಏನು ಚಕ್ರಗಳು ಬರ್ತಾವೋ ದೇಹದಲ್ಲಿ ಅಲ್ಲಿ ಚಕ್ ಪ್ರತಿಯೊಂದು ಚಕ್ರಗಳಿಗೂ ಹೆಸರುಗಳು ಬರ್ತಾವೋ ಅವನ್ನೇ ಇಲ್ಲಿ ಅಂಥೇಳಿ ನಾವು ಗಮನಿಸಿ ಮುದ್ರಾ ದೇವತೆಯರನ್ನು ಇಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂದರೆ ಇದಕ್ಕೆ ಪೂರ್ತಿ ಈ ಒಂದು ಚಕ್ರಕ್ಕೆ ತ್ರಿಪುರ ಅಂತ ಹೇಳ ಹೆಸರು ಇಲ್ಲಿ ದೇವಿ ತ್ರಿಪುರೆ ಚ ತ್ರಿಪುರ ಚಕ್ರೇಶ್ವರಿ ಅಂತ ಹೇಳಿ ಇಲ್ಲಿ ಅರ್ಚಿಸಲ್ಪಡ್ತಾಳೆ ಅಂದರೆ ಪೂಜೆಯನ್ನು ಸ್ವೀಕರಿಸ್ತಾಳ ಹೇಳಿ ನಾವು ತ್ರಿಪುರ ಅನ್ನೋದನ್ನ ಲವಿತಾ ನಾಮ ವಾಕ್ಯದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ತ್ರಿಪುರ ಅಂಥೇಳಿ ಇದು ಮೊದಲನೆಯ ಆವರಣದಲ್ಲಿ ದೇವಿಯನ್ನು ಪೂಜಿಸುವಂತಹ ಒಂದು ಕ್ರಮ ನೆಕ್ಸ್ಟು ಎರಡನೇ ಆವರಣಕ್ಕೆ ಸರ್ವಾಶ ಪರಿಪೂರಕ ಚಕ್ರ ಅಂತ ಹೇಳಿ ಎರಡನೇ ಚಕ್ರದ ಹೆಸರು ಅಲ್ಲಿ ಕೂಡ ದಳಗಳು ಬರ್ತಾವೆ ಹದಿನಾರು ದಳಗಳು ನೀವು ನೋಡ್ತಾ ಇರ್ಬೋದು ಕಾಮಾಕರ್ಷಣೆ ಅನ್ನುವಂಥದ್ದು ಅಂದರೆ ಇಲ್ಲಿ ದೇವಿ ಕಾಮಕ್ರೋಧಾದಿಗಳನ್ನು ನಾವು ಇಲ್ಲಿ ಯಾವ ರೀತಿ ನಾವು ತಗೋತೇವಲ್ಲ ಅದೇ ರೀತಿ ನಾ ಈ ದೇವಿ ಎಲ್ಲವನ್ನು ಆಕರ್ಷಣೆಯನ್ನು ಮಾಡ್ತಕ್ಕಂಥವಳು ಅವಳೇ ಮೂಲ ಬಿಂದು ಹೇಳಿ ನಾವು ಕರೆಯಲ್ಪಡ್ತೀವಿ ಹಾಗೆ ದೇವತೆಯರನ್ನು ಇಲ್ಲಿ ಈ ಹದಿನಾರು ದಳಗಳಲ್ಲಿ ಅರ್ಚಿಸ್ಬೇಕು ಅಂದರೆ ಪೂಜೆಯನ್ನು ಮಾಡಬೇಕು ಈ ಒಂದು ದಳಗಳಲ್ಲಿ ಚಕ್ರೇಶ್ವರಿ ತ್ರಿಪುರೇಶಿ ಅನ್ನುವಂಥ ಒಂದು ಹೆಸರಿನಿಂದ ಇಲ್ಲಿ ಕರೆಯಲ್ಪಡ್ತಾಳೆ ಅದಕ್ಕೆ ಇಲ್ಲಿ ನಾವು ಅವಳ ದೇವಿಯನ್ನು ತ್ರಿ ತ್ರಿಪುರೇಶಿ ಅನ್ನುವಂಥ ಹೆಸರಿನಿಂದ ಅರ್ಚನೆಯನ್ನು ಮಾಡಿದರೆ ಎರಡನೇ ಆವರಣದ ಒಂದು ಪೂಜೆ ಕಂಪ್ಲೀಟ್ ಆದಂಗೆ ಆಗ್ತದೆ ಆಮೇಲೆ ನೆಕ್ಸ್ಟು ಮೂರನೆಯ ಆವರಣ ಮೂರನೆಯ ಆವರಣಕ್ಕೆ ಸರ್ವ ಸಂಕ್ಷ ಸಂಕ್ಷೋಭಣ ಚಕ್ರ ಹೇಳಿ ಸರ್ವ ಸಂಕ್ಷೋಭಣ ಚಕ್ರ ಇದು ಮೂರನೆಯ ಆವರಣ ಮೂರನೇದು ಇದರಲ್ಲಿ ಅಷ್ಟು ದಳಗಳು ಬರ್ತವೆ ಅಂದರೆ ಎಂಟು ದಳಗಳನ್ನು ನೀವು ನೋಡ್ತಾ ಹೋಗ್ಬೋದು ಅಲ್ಲಿ ಕುಸುಮ ಅನ್ನುವಂಥದ್ದು ಅಷ್ಟ ದೇವತೆಯರು ಬರ್ತಾರೆ ಅದರ ದಳಗಳಲ್ಲಿ ಕೂಡ ಚಕ್ರ ಅಲ್ಲಿ ಯಾವುದು ಪಶ್ಚಿಮದಿಂದ ಆರಂಭಿಸಬೇಕು ಪೂಜೆಯನ್ನು ಆರಂಭಿಸಿ ದಿಕ್ಕುಗಳಲ್ಲಿ ಮಾಡ್ತಾ ಹೋಗಬೇಕು ಮತ್ತು ಅದರ ವಿರುದ್ಧ ದಿಕ್ಕುಗಳಲ್ಲಿ ಅರ್ಚನೆಯನ್ನು ಮಾಡ್ತಾ ಹೋಗಬೇಕು ಇಲ್ಲಿ ಚಕ್ರೇಶ್ವರಿಯನ್ನು ಅಂದರೆ ದೇವಿಯನ್ನು ತ್ರಿಪುರ ಸುಂದರಿಯ ರೂಪದಲ್ಲಿ ಅರ ಅರ್ಚನೆಯನ್ನು ಪಡಿತಾಳ ಅಂಥೇಳಿ ಅವಳನ್ನು ತ್ರಿಪುರ ಸುಂದರಿ ಅಂತಹ ಒಂದು ಹೆಸರಿನಿಂದ ಕರೆಯಲ್ಪಡ್ತಾಳೆ ಅದಕ್ಕೆ ಇವಳು ಅಧಿದೇವತೆ ಅಂತ ಹೇಳಿ ಹೇಳ್ತಾರೆ ಈ ತ್ರಿಪುರ ಸುಂದರನ ಪೂಜಿಸಿದರೆ ಇಲ್ಲಿ ಮೂರನೇ ಆವರಣ ಓದಂತಾಯಿತು ಇಲ್ಲಿ ಒಂದನೇ ಆವರಣ ತ್ರೈಲೋಕ್ಯ ಮೋಹನ ಚಕ್ರ ಎರಡನೇದು ಸರ್ವಶಾ ಪರಿಪೂರಕ ಚಕ್ರ ಹಾಗೆ ಮೂರನೇ ಆವರಣ ಸರ್ವ ಸಂಕ್ಷೋಭಣ ಚಕ್ರ ಅಂತ ಹೇಳಿ ಈ ಮೂರು ದೇವತೆಗಳಲ್ಲಿ ಮೊದಲೇ ಇದರಲ್ಲಿ ತ್ರಿಪುರ ಅನ್ನುವಂಥ ಹೆಸರು ಎರಡನೇದರಲ್ಲಿ ತ್ರಿಪುರ ಯೇಷಿ ಮೂರನೇದರಲ್ಲಿ ತ್ರಿಪುರ ಸುಂದರಿ ಇವುಷ್ಟು ಲಲಿತಾ ದೇವಿ ಹೆಸರುಗಳು ನಾವು ನಾಮಾವಳಿಗಳಲ್ಲಿ ಈ ಹೆಸರುಗಳನ್ನು ನಾವು ನೋಡ್ತಾ ಹೋಗ್ಬೋದು ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಆವರಣಗಳ ಹೆಸರುಗಳೇನು ಹಾಗೆ ಯಾವ ರೀತಿ ದೇವತೆಯರನ್ನು ಪೂಜಿಸಬೇಕು ಅಲ್ಲಿ ದೇವಿಯ ಹೆಸರನ್ನು ಏನಂತ ಹೇಳಿ ನಾವು ಕರಿತೀವಿ ಅನ್ನೋದನ್ನು ಹೇಳ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು